ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸವಿತಾ. ನನ್ನ ಚಾನಲ್ ಹೆಸರು ಸವಿ ವ್ಲಾಗ್ಸ್. ಇವತ್ತಿನ ವಿಡಿಯೋ ಒಳಗೆ ನಾನು ಮತ್ತೊಂದು ಮನೆ ಮದ್ದುಗಳನ್ನ ತೊಗೊಂಬಂದಿನಿ. ಮತ್ತೊಂದು ಕಂಡೀಷನ್ಸ್ಗೆ ಮನೆ ಮದ್ದು ತೊಗೊಂಬಂದಿನಿ. ಅದೇನಂದ್ರೆ ಇವತ್ತಿನ ವಿಡಿಯೋ ಒಳಗೆ ಏನು ಮಾಡೇನಿ ಅಂದರೆ, ನಾನು ಕಾನ್ಸ್ಟಿಪೇಷನ್ಗೆ ಏನೇನು ಮನೆ ಮದ್ದು ಉಪಯೋಗ ಮಾಡ್ತಾರಲ್ಲ ಅದನ್ನ ಹೇಳಿನಿ. ಈಗ ನಾ ಹಾಸ್ಪಿಟ್ಲಿಗೆ ಬನ್ನಿ, ಬಂದಮೇಲೆ ಯಥಾ ಪ್ರಕಾರ ನಮಸ್ಕಾರ ಮಾಡಿ ಪೂಜೆ ಮಾಡಿ. ಮತ್ತು ಇದು ನೋಡಿರಿ, ನಮ್ಮ ಹಾಸ್ಪಿಟ್ಲಾಗಿಂದ ಒಂದು ಗಣಪತಿ ನಂಗೆ ಇದು ಭಾಳ ಇಷ್ಟ ಆಗೈತಿ, ಅದಕ್ಕೆ ನಾನು ಇದು ನಿಮಗೂ ತೋರಿಸ್ಬೇಕಂತ ಹೇಳಿ ತೋರಿಸ್ನಿ. ಇದು ಗಣಪತಿ ಸ್ಟ್ಯಾಚ್ ಒಂದೈತಿ, ಮತ್ತು ಇದು ಧನ್ವಂತರಿ ಮತ್ತು ಲಕ್ಷ್ಮೀ ಫೋಟೋ ಎರಡು ಅದಾವು ನೋಡಿರಿ. ಪೇಷಂಟ್ ನೋಡ್ತಾ ನೋಡ್ತಾ ನಮ್ಮ ನೆನಪತ್ತು ಏನಂದ್ರೆ, ಮಲಬದ್ಧತೆ ಮತ್ತು ಬಾಯಿಗೆ ಹುಣ್ಣಾಗೋದು ಬ್ಯಾಸಿಗೆ ಕಾಲೊಳಗೆ ಹೆಚ್ಚಾಕತಿ. ಯಾಕಂದ್ರೆ ಬಿಸಿಲಿನ ಶಾಖ ಅಂದ್ರೆ ನೀರು ಕಮ್ಮಿ ಕುಡಿಯೋಣ, ಮಲಬದ್ಧತೆನೂ ಉಂಟಾಕತಿ, ಅಂದ್ರೆ ಕಾನ್ಸ್ಟಿಪೇಷನ್ ಆಗತಿ, ಆಮೇಲೆ ಬಾಯಿಗೆ ಹುಣ್ಣನು ಬರ್ತಾವು. ಮಲಬದ್ಧತೆ ಈಗ ಭಾಳ ಮಂದಿ ಸಫರ್ ಆಗ್ತಿರ್ತಾರೆ ಈಗ ಬ್ಯಾಸಿಗೆ ಒಳಗೆ. ಅದಕ್ಕೆ ಒಂದು ಎರಡನ್ನು ನಾನು ಮಣ್ಣದು ಗೊತ್ತಿದ್ದು ನಾನು ಶೇರ್ ಮಾಡ್ಬೇಕಂತ ಹೇಳಿ ಬಂದಾನಿ. ಫಸ್ಟ್ ಮಣ್ಣಮದ್ದು ಏನಂದ್ರೆ, ನಾವು ರಾತ್ರಿ ಮಲ್ಕೋವಾಗ ಏನು ಮಾಡ್ಬೇಕಂದ್ರೆ, ಒಂದು ಗ್ಲಾಸ್ ಹಾಲಿ ಬಿಸಿ ಹಾಲಿಗೆ ಒಂದು ಚಮಚ ತುಪ್ಪ, ಜೇನುತುಪ್ಪ ಅಲ್ಲ ತುಪ್ಪ ಹಾಕೊಂಡು ಕುಡಿಬೇಕು. ಕುಡಿಯೋದ್ರಿಂದ ಏನಾಗತ್ತೆ ಅಂದ್ರೆ ಮಾರ್ನಿಂಗ್ ಮೋಷನ್ನ ಕ್ಲಿಯರ್ ಆಗತ್ತೆ, ಮತ್ತು ಕಾನ್ಸ್ಟಿಪೇಷನ್ ಆಗಂಗಿಲ್ಲ. ಮತ್ತು ಹಾಲು ನಾವು ಕುಡಿಯಂಗಿಲ್ಲ, ಹಾಲು ನಮ್ಗೆ ಇಷ್ಟ ಇಲ್ಲ ಅನ್ನೋರು ಏನು ಮಾಡ್ಬೋದಂದ್ರೆ, ಬಿಸಿನೀರು ತೊಗೊಬೇಕು. ಊಟಾದ್ಮೇಲೆ ಒಂದು ಗ್ಲಾಸ್ ಬಿಸಿನೀರಿಗೆ ಒಂದು ಚಮಚ ತುಪ್ಪ ಹಾಕೊಂಡು ಕುಡಿಯೋದ್ರಿಂದ ಮಾರ್ನಿಂಗ ಮೋಷನ್ ಕ್ಲಿಯರ್ ಆಗತ್ತೆ, ಮತ್ತು ಮೋಷನ್ ಈಸಿಯಾಗಿ ಆಗತ್ತೆ, ಕಾನ್ಸ್ಟಿಪೇಷನ್ ಆಗಂಗಿಲ್ಲ. ಮತ್ತೇನು ಮಾಡ್ಬೇಕಂದ್ರೆ ನೀರು ಕುಡಿಬೇಕು ಜಾಸ್ತಿ. ಒಣದ್ರಾಕ್ಷಿ ಅಂತ ಆಗೋತೈತಿ, ನಾವು ಮಣುಕ ಅಂತ ಏನಂತೂ ಒಣದ್ರಾಕ್ಷಿ ಮಣುಕ ಅಂತ ಏನಂತಲ್ಲ. ಈಗ ಇವನ್ನ ರಾತ್ರಿ ಒಂದು 7-8 ಮಣುಕ ಬಿಸಿನೀರಾಗ ನೀರಾಗಿಡ್ಬೇಕು, ಬಿಸಿನೀರಲ್ಲ ನೀರಾಗ ನೆನೆಸಿಡ್ಬೇಕು. ಇಟ್ಟ ಈಗ ರಾತ್ರಿ ಇಟ್ಟ ಮಾರ್ನಿಂಗ್ ತಿನ್ಬೋದು ಅವನು ಒಣದ್ರಾಕ್ಷಿ, ಇಲ್ಲಾಂದ್ರೆ ನಮ್ಮ ಮಾರ್ನಿಂಗ್ ಇಟ್ಟ ಸಂಜೆ ತಿನ್ಬೋದು. ನೀರಾಗ ನೆನೆಸಿದ್ದ ಮಣುಕ ಅಥವಾ ಒಣದ್ರಾಕ್ಷಿ ತಿನ್ನೋದ್ರಿಂದ ಕಾನ್ಸ್ಟಿಪೇಷನ್ನ ಕಮ್ಮಿ ಆಗತ್ತೆ, ಮೋಷನ್ ಈಸಿಲಿ ಆಗತ್ತೆ, ಮತ್ತು ಯಾವುದೋ ಕಾನ್ಸ್ಟಿಪೇಷನ್ ತ್ರಾಸ ಆಗಂಗಿಲ್ಲ ಅಂತ ಹೇಳ್ಬೋದು. ಇವೆರಡು ಹೋಮ್ ರೆಮಿಡೀಸನ್ನ ಯೂಸ್ ಮಾಡಿ ನೋಡಿ, ಯಾರಿಗೆ ತ್ರಾಸ ಆಗ್ತಿತ್ತು ಅವರ ಇವರಲ್ಲಿ ಒಂದು ಮಾಡ್ಬೋದು. ಒಣದ್ರಾಕ್ಷಿ ತಿನ್ಬೋದು, ನೀರಾಗ ನೆನೆಸಿತ್ತು ಅಥವಾ ಹಾಲಿನಾಗ ತುಪ್ಪ ಹಾಕೊಂಡು ಕುಡಿಬೋದು. ಇದರಿಂದ ಏನಾಗತ್ತಂದ್ರೆ ಕಾನ್ಸ್ಟಿಪೇಷನ್ ಆದಷ್ಟು ಕಮ್ಮಿ ಆಗತ್ತೆ. ಇದ್ರ ಜೊತೆ ವ್ಯಾಯಾಮ ಮಾಡ್ಬೋದು, ವ್ಯಾಯಾಮ ಮಾಡಬೇಕು. ಮತ್ತೇನು ಮಾಡ್ಬೇಕಂದ್ರೆ ನೀರು ಜಾಸ್ತಿ ಕುಡಿಬೇಕು, ಇದರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಂಗಿಲ್ಲ. ನಾನು ಇವತ್ತಿನ ವೀಡಿಯೋ ಇಷ್ಟ, ನಿಮ್ಮ ವೀಡಿಯೋ ಇಷ್ಟ ಆಗಿದ್ದ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ವೀಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ, ನನ್ನ ವೀಡಿಯೋ ಲೈಕ್ ಮಾಡಿರಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.